ಆನೇಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶೌಚಾಲಯ ಉಪಯೋಗಕ್ಕೆ ಬಾರದೆ ನೆನೆಗುದಿಗೆ ಬಿದ್ದಿದೆ. ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಚುನಾಯಿತ ಸದಸ್ಯರು ಹಾಗೂ ಅಧಿಕಾರಿಗಳು. ಸಾರ್ವಜನಿಕರ ತೆರಿಗೆ ಹಾಗೂ ಸರ್ಕಾರದ ಹಣ ಪೋಲಾಗ್ತಾ ಇದೆ. ಮೂರ್ನಾಲ್ಕು ವರ್ಷಗಳೇ ಕಳೆದರೂ ಕೂಡ ಶೌಚಾಲಯಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಉಪಯೋಗಕ್ಕೆ ಬಾರದಂತೆ ಮಾಡಿರುವ ಪುರಸಭೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಿದೆ ಅಂತ ನೋಡಿ ಪುರಸಭೆ ಆಡಳಿತಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಸಾರ್ವಜನಿಕರು. ಆನೇಕಲ್ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕ ಶೌಚಾಲಯಗಳನ್ನು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿಗಳ ಹಣ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿತ್ತು. ಇಂತಹ ಶೌಚಾಲಯ ಈಗ ನೋಡಿದರೆ ಶೋಚನೀಯ. ಇನ್ನು ಆ ಜಾಗ ಉಪಯೋಗಕ್ಕೆ ಬಾರದೆ ನೆನೆಗುದಿಗೆ ಬಿದ್ದಿದೆ. ಅಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಡ್ತಾ ಇದೆ. ಸಾರ್ವಜನಿಕ ಶೌಚಾಲಯ ಯಾವ ಥರ ನೆನೆಗುಂದಿಗೆ ಬಿದ್ದಿದೆಯೋ ಅನ್ನೋದನ್ನು ಸಾರ್ವಜನಿಕರು ನೋಡಬೇಕು. ಇಲ್ಲಿನ ಸಂತೆಗೆ ಬರುವಂಥ ಸುಮಾರು ಜನ ಶೌಚಾಲಯಲ್ಲಿದ್ದರೆ ಬಯಲು ಶೌಚಾಲಯವಾಗಿ ಉಪಯೋಗಿಸ್ತಾ ಇದ್ದಾರೆ, ಮತ್ತು ಇಲ್ಲಿ ಗೋಡೆಗೆ ಬಂದು ರಿಸರ್ಚ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಾವು ನೋಡ್ಬೋದು ವಿಡಿಯೋಗಳಲ್ಲಿ. ನೋಡಿರಿ, ಇದು ಅಧಿಕಾರಿಗಳ ಬೇಜವಾಬ್ದಾರಿ ಯಾವ ಥರ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. 2 ವರ್ಷ ಆದರೂ ಇದನ್ನು ಇನ್ನೂ ಇನಾಗ್ರೇಷನ್ ಆಗಲಿಲ್ಲ ಅಂತ. ಸರ್, ಶೌಚಾಲಯ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ ಗೌರ್ಮೆಂಟ್ ದುಡ್ಡಲ್ಲಿ, ಅದು ಲಾಕ್ ಮಾಡಿದ್ದಾರೆ. ಏನಕ್ಕೆ ಲಾಕ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಓಪನ್ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ, ಸಾರ್ವಜನಿಕರಿಗಾಗ್ಬೋದು ಮತ್ತು ಮಾರ್ಕೆಟಲ್ಲಿ ಬರೋರಿಗಾಗ್ಬೋದು, ಇಲ್ಲ ಮಕ್ಕಳು ಮರಿ ಇಲ್ಲ ಲೇಡೀಸು ಎಲ್ಲರಿಗೂ ಯೂಸ್ ಆಗುತ್ತೆ ಓಪನ್ ಮಾಡಿದ್ರೆ. ಲಕ್ಷಾಂತರ ಜನ ಓಡಾಡೋ ಅಂತ. ಹೌದು, ಮಾರ್ಕೆಟ್ ಅಂದರೆ ಎಲ್ಲ ಜನ ದೊಡ್ಡವರು ಚಿಕ್ಕವರು ಏಜ್ ಆಗಿರೋ ಎಲ್ಲ ಬರ್ತಾರೆ. ನೀವೆಲ್ಲ ರೀಸರ್ಚ್ ಕೊಡ್ಬೇಕಾದ್ರೆ ಯಾರು ಎಲ್ಲಿ ಹೋಗ್ತಾರೆ? ಏನು ಮಾಡ್ತಾರೆ, ಬೈಲಲ್ಲೇ ಹೋಗ್ಬೇಕಾಗುತ್ತೆ. ನೀವೇನೋ ಬೈಲಲ್ಲಿ ಹೋಗ್ತೀರಾ, ಮಹಿಳೆಯರಿಗೆಲ್ಲ ಪಾಪ ತೊಂದರೆ ಆಗ್ತದಲ್ಲ. ಅದಕ್ಕೆ ಸರ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಆನೇಕಲ್ಲವರು? ಆನೇಕಲ್, ಹೌದು. ಆನೇಕಲ್ ಪಟ್ಟಣದ ತಿಲಕ್ ಸರ್ಕಲ್ ಬಳಿ ಇರುವ ಸಾರ್ವಜನಿಕ ಶೌಚಾಲಯ ಕೆಲವರಿಗೆ ಮಾತ್ರ ಉಪಯೋಗ ಹಾಗೂ ಹೊಸೂರು ರಸ್ತೆ ಮತ್ತು ಸಂತೆ ಬೀದಿಯಲ್ಲಿರುವ ಶೌಚಾಲಯ ಉಪಯೋಗಕ್ಕೆ ಬಾರದೆ ನೆನೆಗುದಿಗೆ ಬಿದ್ದಿದೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ನಿವಾಸಿಗಳು ಕಳೆದ 2 ವರ್ಷಗಳ ಹಿಂದೆ ಉದ್ಘಾಟನೆಯನ್ನು ಮಾಡಿದರು, ಆದರೆ ಅದನ್ನು ಸಾರ್ವಜನಿಕರು ಉಪಯೋಗ ಮಾಡ್ತಾ ಇಲ್ಲ. ಪುರಸಭೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಕೊಟ್ಟು ಅವರು ಬೇಗ ಹಾಕಿ ಇಟ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಬಾರದೇ ಇರುವುದು ವಿಪರ್ಯಾಸ. ಅಧಿಕಾರಿಗಳು ಹಾಗೂ ಚುನಾಯಿತ ಸದಸ್ಯರ ಬೇಜವಾಬ್ದಾರಿ ಹಾಗೂ ಕುರುಡುತನ ಎದ್ದು ಕಾಣ್ತಾ ಇದೆ. ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಾ ಇರೋದಾಗಿ ಆರೋಪ ಕೂಡ ಕೇಳಿಬಂದಿದೆ. ಇನ್ನಾದರೂ ಈ ಬಗ್ಗೆ ಎಚ್ಚೆತ್ತು ಅಧಿಕಾರಿಗಳು ಹಾಗೂ ಚುನಾಯಿತ ಸದಸ್ಯರು ಮತ್ತು ಸಂಬಂಧಪಟ್ಟವರು ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸ್ತಾರಾ, ಕಾದು ನೋಡೋಣ. ತಿಲಕ್ ಸರ್ಕಲಲ್ಲಿ ಸಾರ್ವಜನಿಕರಿಗೋಸ್ಕರ ಕಟ್ಟಿಸಿರುವಂತಹ ಶೌಚಾಲಯ, ಅದು ಸಾರ್ವಜನಿಕರ ಉಪಯೋಗನೇ ಇಲ್ಲ. ಯಾವ ಥರ ಸರ್ ಉಪಯೋಗ? ಈ ಗಂಡಸರು ನಾವು ಅಲ್ಲಿ ಇಲ್ಲಿ ಸುಂದಿಗಳಲ್ಲಿ ಹೋಗ್ತೀವಿ, ಲೇಡೀಸ್ ಏನು ಮಾಡೋದು, ಯಾವಾಗ ನೋಡಿದ್ರು ಬೀಗ ಆಗಿರ್ತಾರೆ. ಅದ್ರ ಮ್ಯಾನೇಜ್ಮೆಂಟೇ ಸರಿಯಾಗಿಲ್ಲ. ಸಾರ್ವಜನಿಕರಿಗೋಸ್ಕರ ಕಟ್ಸವ್ರೆ ಶೌಚಾಲಯ, ಆದರೆ ಜನಗಳಿಗೆ ಉಪಯೋಗ ಆಗ್ತಾ ಇಲ್ವಲ್ಲ, ಕಟ್ಸಿ ಏನು ಪ್ರಯೋಜನ? ಅದನ್ನು ಅಧಿಕಾರಿಗಳು ಕೂಡಲೇ ಮುನ್ಸ್ಕ ತಿಳ್ಕೊಂಡು ಅದನ್ನು ಜನಕ್ಕೋಸ್ಕರವಾಗಿ ಉಪಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಿ? ಆಟೋ ಓಡಿಸ್ತೀನಿ ಸರ್, ಸುಮಾರು 30 ವರ್ಷಗಳಿಂದ. ಅದೇ ಬಾರಲ್ಲಿ ಹೋಗಿ ಅಲ್ಲಿ ಬೈಸ್ಕೊಂಡು ಅಲ್ಲಿ ಹೋಗಿ ಉಗಿಸ್ಕೊಂಡು ಬರಬೇಕು. ಇಲ್ಲ, ಬಿಡಲ್ಲ, ಜೆಂಟ್ಸ್ನೇ ಬಿಡಲ್ಲ ಅಂತಾರೆ. ಬೀಗ ಯಾವಾಗಲೂ ಹಾಕಿರ್ತಾರೆ. ಓಪನ್ ಇದ್ರೂ ಬಿಡಲ್ವಾ? ಇಲ್ಲ, ಬಿಡ್ತಾ ಇಲ್ಲ. ಇಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲಪ್ಪ? ಬೀಗ ಇಲ್ಲ, ಕ್ಲೀನಿಂಗ್ ಇಲ್ಲ, ನೀರಿಲ್ಲ, ವ್ಯವಸ್ಥೆ ಇಲ್ಲ, ನೋಡ್ಕೊಳ್ಳೋರು ಯಾರು ಇಲ್ಲ. ಇನ್ಚಾರ್ಜ್ ಇನ್ನೂ ಕೊಟ್ಟಿಲ್ಲ, ಕಟ್ಸಿ ಬಿಟ್ಟು ಅವರೇ ಸುಮ್ಮನೆ ವೇಸ್ಟ್ ಆಗಿ. ಜನಕ್ಕಂತೂ ಉಪಯೋಗನೇ ಇಲ್ಲ. ಲಕ್ಷ್ಮೀನಾರಾಯಣ, ಲಲಿತಾ ಲಕ್ಷ್ಮೀನಾರಾಯಣ ಅವರು. ಹೇಳಿದ್ವಿ, ಒಂದು ಸಾರಿ ಹೇಳಿದ್ವಿ, ಆದರೆ ಮಾತಾಡ್ತೀನಪ್ಪ, ಮಾತಾಡ್ತೀನಿ ಅಂತ ಹೇಳ್ತಾವ್ರು. ಎಷ್ಟು ವರ್ಷ ಆಯಿತು ಸರ್ ಇದು ಶೌಚಾಲಯ ಕಟ್ಟಿ? ಕಟ್ಟಿ ಸುಮಾರು 3 ವರ್ಷಕ್ಕೆ ಮೇಲೆ ಆಗೋಯ್ತು. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.